ಹಲೋ ಮಕ್ಕಳೇ, ಚೆನ್ನಾಗಿದ್ದೀರಾ? ಇವತ್ತು ಹೊಸ ಕಥೆನೇ ಹೇಳೋಣವಾ? ಇವತ್ತು ಒಬ್ಬ ಸುಲೇಮಾನ್ ಅಂತ ಚಕ್ರವರ್ತಿ ಬಗ್ಗೆ ನಿಮಗೆ ಕತೆ ಹೇಳ್ತೀನಿ. ಒಂದು ದೇಶದಲ್ಲಿ ಸುಲೇಮಾನ್ ಅನ್ನೋ ಒಬ್ಬ ಚಕ್ರವರ್ತಿ ಇರ್ತಾನೆ. ಅವನು ಬಹಳ ದೊಡ್ಡ ರಾಜ್ಯವನ್ನು ಹೊಂದಿರ್ತಾನೆ. ಅವನ ಒಂದು ಆಸ್ಥಾನದಲ್ಲಿ ಒಬ್ಬ ಜಾಫರ್ ಅನ್ನೋ ಒಬ್ಬ ಮಂತ್ರಿ ಇರ್ತಾನೆ ಮಕ್ಕಳೇ. ಆ ಜಾಫರ್ ಅನ್ನೋ ಮಂತ್ರಿ ವಿಶೇಷತೆ ಏನು ಅಂದ್ರೆ, ಅವನಿಗೆ ಬಡವರು ಅಂದ್ರೆ ಎಲ್ಲಿಲ್ಲದ ಕನಿಕರ, ತುಂಬಾ ದಯಾಳುವನು. ಬಡವರನ್ನ ಕಂಡ್ರೆ ಅವನಿಗೆ ಮನಸ್ಸು ಕರಗೋಗುತ್ತೆ. ಆ ತರ ಮನಸ್ಸು ಉಳ್ತಕ್ಕಂಥವನು ಜಾಫರ್. ಒಂದ್ಸಲ ಏನಾಗುತ್ತೆ, ಹೀಗೆ ಅವನು ಎಷ್ಟೋ ಬಡ ಜನರಿಗೆ ರಾಜನಿಗೆ ಗೊತ್ತಿಲ್ಲದೇನೆ ಏನ್ ಮಾಡ್ತಿರ್ತಾನೆ, ತುಂಬಾ ಸಹಾಯವನ್ನ ಮಾಡ್ತಾ ಇರ್ತಾನೆ ಮಕ್ಕಳೇ. ಇಲ್ಲಿ ರಾಜನ ಆಸ್ಥಾನದಲ್ಲಿ ರಾಜನು ಒಂದು ರೀತಿಯಾದಂತಹ ಒಂದು ತೆರಿಗೆಯನ್ನ ಪಾವತಿಸಬೇಕು ಅಂತ ಎಲ್ಲ ಜನರಿಗೂ ಹೇಳಿರ್ತಾನೆ. ಅದರಲ್ಲಿ ಸ್ವಲ್ಪ ಶ್ರೀಮಂತರಿಗೆ ಹೆಚ್ಚಿನ ತೆರಿಗೆ, ಬಡವರಿಗೆ ಕಡಿಮೆ ತೆರಿಗೆ ಇರುತ್ತೆ, ಈ ರೀತಿಯಲ್ಲಿ ಇರುತ್ತೆ ಅವರ ಒಂದು ರಾಜ್ಯದಲ್ಲಿ. ಆವಾಗ ಜಾಫರ್ ಏನ್ ಮಾಡ್ತಾನಂತಂದ್ರೆ, ಶ್ರೀಮಂತರ ಹತ್ತಿರ ಹೆಚ್ಚಿನ ಒಂದು ಕಂದಾಯವನ್ನು ವಸೂಲಿ ಮಾಡಿ ಅದನ್ನ ಅದರಲ್ಲಿರ್ತಕ್ಕಂತಹ ಒಂದು ಉಳಿದಂತ ದುಡ್ಡನ್ನ ಬಡವರಿಗೆ ಸಹಾಯ ಮಾಡ್ತಾನವನು. ಬಡವರಿಗೆ ಬೇಕಾದಂತಹ ಅವರ ಕಷ್ಟಗಳಲ್ಲಿ ಅನೇಕ ರೀತಿಯಾದಂತಹ ಅವರು ಏನೇನು ಸಮಸ್ಯೆಗಳು ಬರ್ತಿರ್ತಾವಲ್ಲ, ಆ ಎಲ್ಲಾ ಸಮಸ್ಯೆಗಳಲ್ಲಿ ಕೂಡ ಇವನು ಹೋಗಿ ಸ್ಪಂದಿಸ್ತಾ ಇರ್ತಾನೆ. ಬಡವರಿಗೆ ಅವನು ಕೈಲಾದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಸಹಾಯವನ್ನ ಮಾಡ್ತಾ ಇರ್ತಾನೆ. ಆದ್ರೆ ಶ್ರೀಮಂತರಿಗೆ ಮಾತ್ರ ಯಾವುದೇ ರೀತಿಯಾದಂತಹ ವಿನಾಯಿತಿಯನ್ನ ಕೊಡ್ತಾ ಇರಲ್ಲ ಅವನು. ಹೀಗೆ ನಡೀತಾ ಇರಬೇಕಾದ್ರೆ ಈ ಶ್ರೀಮಂತರೆಲ್ಲ ಏನ್ ಮಾಡ್ತಾರಂದ್ರೆ, ಈ ಜಾಫರ್ನ ವಿರುದ್ಧ ಒಂದು ಸಂಚನ್ನ ಹುಡ್ತಾರೆ. ಇವನು ಹೀಗೆ ಮಾಡ್ತಾ ಇದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ, ನಾವು ನಮ್ಮ ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗಾಗಿ ನಾನು ತುಂಬಾ ನಾವೆಲ್ಲ ಸೇರಿ ಒಂದು ಯೋಚನೆಯನ್ನ ಮಾಡ್ಬೇಕು, ನಾವು ಒಂದು ಸಂಚನ ರೂಪಿಸ್ಬೇಕು ಇವನ ವಿರುದ್ಧ ಅಂತ ಅವರೆಲ್ಲರೂ ಏನ್ ಮಾಡ್ತಾರಂದ್ರೆ ಒಂದು ಸಂಚನ ರೂಪಿಸ್ತಾರೆ. ಆ ಸಂಚಿನ ಪ್ರಕಾರ ಏನ್ ಮಾಡ್ತಾರೆ, ಅಷ್ಟು ಜನ ಶ್ರೀಮಂತ ವರ್ತಕರು ವ್ಯಾಪಾರಿಗಳೆಲ್ಲ ಇರ್ತಾರಲ್ಲ, ಅವರೆಲ್ಲ ಹೋಗಿ ರಾಜನ ಹತ್ರ ಏನ್ ಮಾಡ್ತಾರೆ, ಇವನ ಬಗ್ಗೆ ಒಂದಿಷ್ಟು ಸುಳ್ಳು ಆಪಾದನೆಗಳನ್ನ ಮಾಡ್ತಾರೆ ಮಕ್ಕಳೇ. ಏನ್ ಗೊತ್ತಾ ಅದು ಸುಳ್ಳು ಆಪಾದನೆ ಅಂದ್ರೆ, ಅವ್ರೇನ್ ಹೇಳ್ತಾರಂದ್ರೆ, ಈ ಎಲ್ಲಾ ತೆರಿಗೆಯನ್ನ ವಸೂಲಿ ಮಾಡ್ತಕ್ಕಂತ ಜವಾಬ್ದಾರಿ ಜಾಫರನಿಗೆ ಕೊಟ್ಟಿರ್ತಾನೆ ಅವನು, ಸುಲೇಮಾನ್ ಚಕ್ರವರ್ತಿ ಆದಂತ ಸುಲೇಮಾನ್. ಹಾಗಾಗಿ ಅವರು ಏನ್ ಹೇಳ್ತಾರಂದ್ರೆ, ನೀವು ಅವನಿಗೆ ತೆರಿಗೆಯನ್ನ ವಸೂಲಿ ಮಾಡೋದಕ್ಕೆ ಕೊಟ್ಟಿದ್ದೀರಾ, ಆದ್ರೆ ಅವನು ಏನ್ ಮಾಡ್ತಾ ಇದ್ದಾನೆ, ನಮ್ಮ ಹತ್ರ ದುಪ್ಪಟ್ಟು ತೆರಿಗೆಯನ್ನ ವಸೂಲಿ ಮಾಡಿ ಅವನು ದರ್ಬಾರ್ನಲ್ಲಿ ಆ ರಾಜ್ಯದ ಒಂದು ಆಸ್ಥಾನದಲ್ಲಿ ಅವನು ಕಡಿಮೆ ದುಡ್ಡನ್ನ ಲೆಕ್ಕಕ್ಕೆ ಕೊಟ್ಟು ಉಳಿದಿರ್ತಕ್ಕ ದುಡ್ಡನ್ನ ಅವನೇ ತಿಂತಾ ಇದ್ದಾನೆ, ಅವನೇ ಬಳಸ್ಕೊಳ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ರಾಜನ ಮುಂದೆ ಹೋಗಿ ಇಲ್ಲ ಸಲ್ಲದ ಆಪಾದನೆಯನ್ನ ಅವರು ಮಾಡ್ತಾರೆ. ಅವಾಗ ರಾಜನಿಗೆ ಸ್ವಲ್ಪ ಯೋಚನೆ ಮಾಡ್ತಾನೆ, ಆಮೇಲೆ ಅವನಿಗೆ ಸಂಶಯ ಹುಟ್ಕೊಳ್ಳುತ್ತೆ ಅವನ ಮನಸ್ಸಿನಲ್ಲಿ, ನಿಜ ಇರಬಹುದೇನೋ ಅಂತ. ಆ ಲೆಕ್ಕಪತ್ರವನ್ನ ತರಿಸಿದಾಗ ಆ ಲೆಕ್ಕಪತ್ರದಲ್ಲಿ ಕೂಡ ಅದನ್ನ ಯಾರು ತೋರಿಸ್ತಾರಲ್ಲ ಲೆಕ್ಕಪತ್ರ, ಅವನಿಗೂ ಕೂಡ ಒಂದಿಷ್ಟು ಸುಳ್ಳು ಆರೋಪವನ್ನು ಹೇಳೋ ರೀತಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದಿಷ್ಟು ದುಡ್ಡನ್ನ ಕೊಟ್ಟಿರ್ತಾರೆ ಈ ಎಲ್ಲಾ ಶ್ರೀಮಂತರು ಇರ್ತಾರಲ್ಲ ಅವ್ರು. ಸೊ ಅವನು ಏನ್ ಮಾಡ್ತಾನೆ, ಅವಾಗ ರಾಜನಿಗೆ ಸುಳ್ಳು ಲೆಕ್ಕವನ್ನ ತೋರಿಸ್ತಾನೆ. ಅವಾಗ ಅವನಿಗೆ ನಿಜ ಅನ್ಸುತ್ತೆ ರಾಜನಿಗೆ. ಅದಕ್ಕೆ ಅವನೇನ್ ಮಾಡ್ತಾನಂದ್ರೆ, ನೀವು ಒಂದಿಷ್ಟು ಸೈನಿಕರನ್ನ ಕರೆಸಿ, ನೀವು ಇವಾಗ ಸೀದಾ ಅವ್ರ ಮನೆಗೆ ಹೋಗಿ, ಜಾಫರನ ಮನೆಗೆ ಹೋಗಿ ಅವನನ್ನ ಎಲ್ಲಿದಾನೋ ಅಲ್ಲೇ ತಕ್ಷಣಕ್ಕೆ ಅವನನ್ನ ಕೊಂದು ಅವನ ದೇಹದ ಭಾಗವನ್ನ ನಾಲ್ಕು ತುಂಡುಗಳನ್ನಾಗಿ ಮಾಡಿ ಎಲ್ಲಾ ಒಂದು ಅರಮನೆಯ ಹೊರಬಾಗಿಲಲ್ಲಿ ಎಲ್ಲರಿಗೂ ಕಾಣುವ ಹಾಗೆ ಏನ್ ಮಾಡ್ರಿ, ಅವುಗಳನ್ನ ಬಿಸಾಡ್ಬಿಡ್ರಿ. ಆಮೇಲೆ ಅದನ್ನ ಯಾರು ಕೂಡ ಸಮಾಧಿ ಮಾಡೋ ಹಾಗಿಲ್ಲ, ಎಲ್ಲರೂ ಕೂಡ ನೋಡ್ಬೇಕು ಈ ತರ ರಾಜ್ಯಕ್ಕೆ ದ್ರೋಹ ಮಾಡಿನವನಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗ್ಬೇಕು ಅನ್ನೋ ರೀತಿಯಲ್ಲಿ ಅವನೇನ್ ಮಾಡ್ತಾನೆ, ಆ ಒಂದು ಆದೇಶವನ್ನ ಹೊರಡಿಸ್ತಾನೆ. ಅವರು ಸೈನಿಕರು ಮತ್ತೆ ಆ ಶ್ರೀಮಂತರೆಲ್ಲ ಸ್ವಲ್ಪ ಖುಷಿಯಿಂದ, ಓ ನಾವು ಅನ್ಕೊಂಡಿದ್ದು ಸಫಲತೆ ಆಯ್ತು, ಇವನ ಮೇಲೆ ಜಾಫರ್ ಅಂತ ಅಂಟೆ ಇರೋದಿಲ್ಲ ಅಂತ ಅವ್ರೇನ್ ಮಾಡ್ತಾರೆ, ಆ ಸೈನಿಕರೊಂದಿಗೆ ಅವರು ಕೂಡ ಹೊರಡ್ತಾರೆ. ಪಾಪ ಜಾಫರ್ ನಿಶ್ಚಿಂತೆಯಿಂದ ಮಲ್ಕೊಂಡಿರ್ತಾನೆ ಅವನ ಮನೆಯಲ್ಲಿ, ಅವನಿಗೆ ಯಾವ್ದೇ ರೀತಿಯಿಂದ ಚಿಂತೆ ಇಲ್ಲ, ಅವನು ಯಾವಾಗ್ಲೂ ಕೂಡ ಒಳ್ಳೆ ಕೆಲಸವನ್ನ ಮಾಡ್ಕೊಂಡ್ ಬಂದಿರ್ತಾನೆ. ಹಾಗಾಗಿ ಅವನಿಗೆ ಚಿಂತೆ ಆಗ್ಲಿ ವ್ಯಾಕುಲತೆ ಆಗ್ಲಿ ಭಯ ಆಗ್ಲಿ ಏನೂ ಇರೋದೇ ಇಲ್ಲ ಮಕ್ಕಳೇ. ಹಾಗಾಗಿ ಅವನು ಪಾಪ ಗಾಢವಾದ ನಿದ್ರೆಯಲ್ಲಿ ತನ್ನ ಮನೆಯಲ್ಲಿ ಆರಾಮಾಗಿ ಮಲ್ಕೊಂಡಿರ್ತಾನೆ. ಅದೇ ಒಂದು ಸಮಯವನ್ನು ಹೊಂಚಾಕೊಂಡು ಈ ಸೈನಿಕರು ಏನ್ ಮಾಡ್ತಾರೆ, ಅವನ ಮಲಗಿರೋ ಜಾಗದಲ್ಲಿ ಹೋಗಿ ಅವನನ್ನ ಕೊಂದ್ಬಿಟ್ಟು ಅವನ ದೇಹದ ನಾಲ್ಕು ಭಾಗಗಳನ್ನು ಯಾವ ರೀತಿ ರಾಜ ಹೇಳಿರ್ತಾನಲ್ಲ ಆ ರೀತಿ ತುಂಡು ಮಾಡಿ ಆ ಒಂದು ಅರಮನೆಯ ಹೊರಬಾಗಿಲಿನಲ್ಲಿ ಅವ್ರೇನ್ ಮಾಡ್ತಾರೆ, ಹೊರಗಡೆ ಅವುಗಳನ್ನ ಬಿಸಾಕಿ ಆ ಸುತ್ತ ಕಾವಲು ನಿಂತ್ಕೊಳ್ತಾರೆ. ಅಲ್ಲಿ ಯಾರು ಬರೋ ಅವರ ಒಂದು ನೆಂಟರಿಷ್ಟು ಕೂಡ ಆ ಒಂದು ಹೆಣವನ್ನ ನೋಡಬಾರದು, ಹಾಗೂ ಯಾರು ಕೂಡ ಅದನ್ನ ಸಮಾಧಿ ಮಾಡೋದಕ್ಕೆ ಹೋಗ್ಬಾರ್ದು, ಧೈರ್ಯ ಮಾಡಬಾರ್ದು ಅಂತ ಅದಕ್ಕೆ ಕಾವಲಾಗಿ ನಿಂತ್ಕೊಂಡ್ ಬಿಡ್ತಾರೆ ಮಕ್ಕಳೇ. ಹೀಗೆ ಒಂದು ಎರಡು ಮೂರು ದಿನ ಕಳೆಯುತ್ತೆ. ಆವಾಗ ಆ ದಾರಿಯಲ್ಲಿ ಒಬ್ಬ ಬಡ ವೃದ್ಧನು ಬರ್ತಾ ಇರ್ತಾನೆ, ಅಂದ್ರೆ ಒಬ್ಬ ಬಡ ಮುದುಕ ಬರ್ತಾ ಇರ್ತಾನೆ ಆ ದಾರಿಯಲ್ಲಿ. ಬಂದಾಗ ಅವನು ದೂರದಿಂದ ಗಮನಿಸ್ತಾನೆ, ಅಲ್ಲಿ ಈ ಜಾಫರನ ಮುಖ
ಅವನಿಗೆ ಕಾಣುತ್ತೆ ಅಲ್ಲಿ ತುಂಡಾಗಿ ಬಿದ್ದಿರೋದು. ಅವನು ಗಾಬರಿಯಿಂದ ಓಡೋಡಿ ಓಡೋಡಿ ಅಲ್ಲಿ ಬಂದು ನಿಂತ್ಕೊಳ್ತಾನೆ. ನೋಡಿ ಅವನಿಗೆ ಆ ದುಃಖ ಅವನಿಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ಜೋರಾಗಿ ಅವನು ಅಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಮಕ್ಕಳೇ ಮುದುಕ ಅವನು ಅಳೋದಕ್ಕೆ ಪ್ರಾರಂಭ ಮಾಡಿ ಕೊನೆಯಲ್ಲಿ ಅಲ್ಲಿರ್ತಕ್ಕಂತ ನೆರೆದಿರ್ತಕ್ಕಂಥ ಸೈನ್ಯರು ಏನು ಕಾವಲು ನಿಂತಿರ್ತಾರಲ್ಲ ಆ ಶವವನ್ನು ನೋಡಿಕೊಂಡು ಅವರಿಗೆ ಕೇಳ್ತಾನೆ, ಯಾಕೆ ಯಾರು ಈ ಥರ ಇವನನ್ನು ಕೊಂದಿರೋದು, ಯಾವುದಕ್ಕಾಗಿ ಇವನನ್ನು ಈ ಥರ ಕೊಂದ್ರಿ ಅಂತ. ಮಹಾನ್ ಪುರುಷ ಇವನು, ನಮ್ಮಂಥ ಬಡವರನ್ನು ಎಷ್ಟೊಂದು ಸಹಾಯ ಮಾಡಿದ್ದಾನೆ ಇವನು ಅಂತ ಎಲ್ಲ ಹೇಳ್ತಾನೆ. ಅವನು ಮುದುಕ ಅಳತಾನೆ. ಆವಾಗ ಆ ಒಂದು ಸೈನಿಕರು ಏನ್ ಹೇಳ್ತಾರೆ, ಏ ಮುದುಕ ನೀನು ಸುಮ್ಮನೆ ಇರು, ಇಲ್ಲಿ ಬರೋದಕ್ಕೆ ಬರ್ತಕ್ಕಂಥ ಧೈರ್ಯವನ್ನು ನೀನು ಮಾಡಬೇಡ, ಏನಾದರೂ ನೀನು ಮುಂದೆ ಹೆಜ್ಜೆ ಇಟ್ಟರೆ ನಿನ್ನನ್ನು ಕೂಡ ಇದೇ ಗತಿ ಕಾಣಿಸ್ತೀವಿ ಅಂತ ಜೋರಾಗಿ ಅವನನ್ನು ಹೆದರಿಸ್ತಾರೆ. ಆವಾಗ ಆ ಮುದುಕ ಹೆದರೋದಿಲ್ಲ, ಇವನು ಅಂತ ಮಹಾತಪ್ಪ ಏನ್ ಮಾಡಿದಾನಂತೆ ನೀವು ಇಂಥ ಶಿಕ್ಷೆ ಕೊಟ್ಟಿದ್ದೀರಾ ಅಂದ್ರೆ ಆ ಸೈನಿಕರು ಹೇಳ್ತಾರೆ, ಈ ತರ ಇವನು ರಾಜ್ಯದ್ರೋಹವನ್ನು ಮಾಡಿದ್ದಾನೆ, ಶ್ರೀಮಂತರ ಹತ್ರ ಎಲ್ಲ ದುಪ್ಪಟ್ಟು ಕಂದಾಯವನ್ನು ವಸೂಲಿ ಮಾಡಿ ರಾಜನಿಗೆ ಮೋಸ ಮಾಡಿದ್ದಾನೆ, ಲೆಕ್ಕ ಪತ್ರದಲ್ಲೆಲ್ಲ ತಪ್ಪು ತೋರಿಸಿದ್ದಾನೆ, ಹಾಗಾಗಿ ಇವನಿಗೆ ಇಂಥ ಶಿಕ್ಷೆ ಕೊಟ್ಟಿದ್ದೀವಿ ಅಂದ್ರೆ ಅವನು ಇಲ್ಲ ಇಲ್ಲ ಅದು ಶುದ್ಧ ಸುಳ್ಳು, ಅವನು ನಮ್ಮಂತ ಬಡವ ಬಲ್ಲಿದರಿಗೆ ಎಷ್ಟೊಂದು ಸಹಾಯವನ್ನು ಮಾಡಿದ್ದಾನೆ, ನಮ್ಮ ಕಷ್ಟಗಳಲ್ಲಿ ಅವನು ಆಧಾರವಾಗಿ ನಿಂತಿದ್ದಾನೆ, ಅಂತ ಮನುಷ್ಯನ ಮೇಲೆ ನೀವು ಇಲ್ಲ ಸಲ್ಲದ ಆರೋಪವನ್ನು ಹೊರಿಸಿ ಅವನನ್ನು ಕೊಲೆ ಮಾಡಿದ್ದೀರಾ, ನಾನು ಅವನ ಸಮಾಧಿಯನ್ನು ಮಾಡ್ತೀನಿ, ಅವನ ದೇಹವನ್ನು ಈ ತರ ಛಿದ್ರವಾಗಿ ಬಿಡೋದಕ್ಕೆ ನಾನು ಬಿಡೋದಿಲ್ಲ ಅಂತ ಅವನ ದೇಹದ ಭಾಗಗಳನ್ನೆಲ್ಲ ಜೋಡಿಸಿ ತಗೊಂಡು ಹೋಗ್ಬೇಕು, ಸಮಾಧಿ ಮಾಡ್ಬೇಕು ಅಂತ ಮುಂದೆ ಬರ್ತಾನೆ ಮಕ್ಕಳೇ ಅವನು ಮುದುಕ. ಆವಾಗ ಸೈನಿಕರೆಲ್ಲ ಏನ್ ಮಾಡ್ತಾರೆ, ಅವನನ್ನ ಜೋರಾಗಿ ಹಿಡಿದು ಅವನನ್ನ ಅರಮನೆಗೆ ಎಳ್ಕೊಂಡು ಹೋಗ್ತಾರೆ. ಅರಮನೆಗೆ ಎಳ್ಕೊಂಡು ಹೋಗಿ ಆ ದರ್ಬಾರ್ನಲ್ಲಿ ಅವರು ಸೈನಿಕರೆಲ್ಲ ಈ ಮುದುಕನ ಬಗ್ಗೆ ಹೇಳ್ತಾರೆ, ಇವನು ಈ ತರ ಆ ಒಂದು ದೇಹವನ್ನೆಲ್ಲ ತಗೊಂಡು ಸಮಾಧಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಮಹಾಪ್ರಭುಗಳೇ, ಅದಕ್ಕೆ ನಾವು ಇವನನ್ನ ನಿಮ್ಮ ಹತ್ರ ಹೇಳ್ಕೊಂಡು ಬಂದಿದ್ದೀವಿ ಅಂತ. ಆವಾಗ ಮಹಾರಾಜನಿಗೆ ಸಿಟ್ಟು, ಮೈಯೆಲ್ಲ ಬೆಂಕಿ ಸಿಟ್ಟು, ಕಣ್ಣಲ್ಲೆಲ್ಲ ಕೆಂಡ ಕಾರ ರೀತಿಯಲ್ಲಿ ಅವನು ಕೋಪ ಮಾಡ್ಕೊಂಡು, ಯಾಕಪ್ಪ ಮುದುಕ ಏನು ನಿನಗೆ ಸ್ವಲ್ಪ ನನ್ನ ಬಗ್ಗೆ ಭಯ ಅನ್ನೋದೇ ಇಲ್ವಾ, ನಿನಗೆ ರಾಜರ ಒಂದು ಆಜ್ಞೆ ಬಗ್ಗೆ ನಿನಗೆ ಒಂದು ಕಿಂಚಿತ್ತು ಮರ್ಯಾದೆ ಇಲ್ವಾ, ಗೌರವ ಇಲ್ವಾ ಅಂತ ಅವನು ಜೋರಾಗಿ ಅವನನ್ನು ಕೇಳ್ತಾನೆ, ಹೆದರಿಸಿ. ಅವಾಗ ಮುದುಕ ಹೇಳ್ತಾನೆ, ಇಲ್ಲ ಮಹಾಪ್ರಭುಗಳೇ, ನಾನು ಅಂತಹ ಮಹಾ ತಪ್ಪು ಏನು ಮಾಡಿಲ್ಲ, ಅವನು ಒಬ್ಬ ಮಹಾನ್ ಪುರುಷ, ಅವನು ತುಂಬ ಒಳ್ಳೆಯವನು, ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಅವನ ದೇಹಕ್ಕೆ ಶಾಂತಿ ಸಿಗಬೇಕು, ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ನಾನು ಅದನ್ನು ಸಮಾಧಿ ಮಾಡೋದಕ್ಕೆ ಹೊರಟಿದ್ದೀನಿ, ಹೊರತಾಗಿ ನಾನು ಯಾವುದೇ ರೀತಿಯಾದಂಥ ತಪ್ಪು ಮಾಡಿಲ್ಲ ಅಂತ ಧೈರ್ಯವಾಗಿ ಅವನು ರಾಜನಿಗೆ ಹೇಳ್ತಾನೆ. ಆವಾಗ ರಾಜನ್ ಹೇಳ್ತಾನೆ, ಅವನು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ನಿನ್ನ ಹತ್ರ ಏನು ಪುರಾವೆ ಇದೆ ಅಂದಾಗ, ಮಹಾಪ್ರಭುಗಳೇ ನಾನಲ್ಲ, ನನ್ನಂಥ ಸಾವಿರಾರು ಜನರಿಗೆ ಅವನೇನು ಮಾಡಿದ್ದಾನೆ ಅಂತಂದರೆ ಅನೇಕ ರೀತಿಯಲ್ಲಿ ಹಣವನ್ನು ಸಹಾಯ ಮಾಡಿದ್ದಾನೆ, ದುಡ್ಡನ್ನು ಕೊಟ್ಟಿದ್ದಾನೆ, ಎಷ್ಟೋ ಕಷ್ಟಗಳಾದಾಗ ನಮಗೆಲ್ಲ ಬಂದು ದಾರಿಯನ್ನು ತೋರಿದಾನ, ಅವನು ಅಂತಹ ಮಹಾಪುರುಷ ಅವನು, ಹಾಗಾಗಿ ನನ್ನನ್ನೆಲ್ಲ ಊರಿನಲ್ಲಿ ಎಷ್ಟು ಜನರಿಗೆ ಬೇಕಾದರೂ ಕೇಳ್ರಿ, ಅವನ ಬಗ್ಗೆ ಯಾರು ಒಬ್ಬರು ಕೂಡ ತಪ್ಪು ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ, ನಿಮ್ಮ ಹೆಸರನ್ನು ಕೂಡ ಅವನು ಉಳಿಸಿದ್ದಾನೆ, ನಿಮ್ಮ ರಾಜ್ಯದಿಂದನೇ ಹಣ ಕೊಟ್ಟಿದ್ದೀನಿ ಅಂತ ರಾಜರೇ ಕೊಟ್ಟಿದ್ದಾರೆ ಹಣ ಅಂತ ಹೇಳಿದ್ದಾರೆ ಎಷ್ಟೋ ಸಲ, ನಿಮ್ಮ ಹೆಸರನ್ನು ಕೂಡ ಉಳಿಸಿದ್ದಾನೆ ಮಹಾಪ್ರಭುಗಳೇ ಅಂತ ಅವನು ಮುದುಕ ಹೇಳ್ತಾನೆ. ಆವಾಗ ಸುಲೇಮಾನನಿಗೆ ಒಂದು ಸ್ವಲ್ಪ ಬೇಜಾರಾಗಿಸುತ್ತೆ, ನಿಜ ಇರಬಹುದೇನೋ ಅನ್ನೋ ಒಂದು ಸಂಶಯ ಮೂಡುತ್ತೆ. ಆವಾಗ ಅಲ್ಲಿ ಇರ್ತಕ್ಕಂಥ ಒಬ್ಬ ಮಂತ್ರಿಯನ್ನು ಕರೆಸಿ ಆ ಲೆಕ್ಕಪತ್ರದ ಒಂದು ಖಾತೆಯನ್ನು ತರಿಸ್ತಾರೆ ಮಕ್ಕಳೇ. ಅವಾಗ ಎದುರುಗಡೆ ಆ ಮಂತ್ರಿ ಸ್ವಲ್ಪ ಪ್ರಾಮಾಣಿಕನಾಗಿರ್ತಾನೆ, ಅವನು ಆ ಲೆಕ್ಕ ಪತ್ರದ ಖಾತೆಯನ್ನು ತೆಗೆದು ನೋಡಿ ಎಲ್ಲವನ್ನ ರಾಜನ ಮುಂದೆ ಹೇಳ್ತಾನೆ. ಮಹಾಪ್ರಭುಗಳೇ, ಈ ವ್ಯಕ್ತಿ ಹೇಳ್ತಾ ಇರತಕ್ಕಂಥದ್ದು ನಿಜ, ಜಾಫರ್ ಯಾವುದೇ ರೀತಿಯಾದಂತಹ ಸುಳ್ಳು ಲೆಕ್ಕವನ್ನು ತೋರಿಸಿಲ್ಲ, ಇದರಲ್ಲಿ ಎಲ್ಲ ಕೂಡ ಅಚ್ಚುಕಟ್ಟಾಗಿ ಬರೆದಿದ್ದಿದೆ, ಹಾಗಾಗಿ ಅವನು ಬಡವರಿಗೆ ಸಹಾಯ ಮಾಡಿರ್ತಕ್ಕಂಥದ್ದು ಕೂಡ ಇದರಲ್ಲಿ ಬರೆದಿದ್ದಿದೆ ಮಹಾಪ್ರಭುಗಳೇ, ಅವನು ಯಾವುದೇ ರೀತಿಯಾದಂಥ ಮೋಸ ಮಾಡಿಲ್ಲ, ಅವನು ಯಾವ ದುಡ್ಡನ್ನು ತನಗಾಗಿ ಬಳಸ್ಕೊಂಡಿಲ್ಲ ಅಂತ ಅವನು ಇದ್ದಿದ್ದನ್ನು ಹೇಳ್ತಾನೆ. ಅವಾಗ ಮಹಾರಾಜನಿಗೆ ತುಂಬ ಪಶ್ಚಾತ್ತಾಪ ಆಗುತ್ತೆ, ತಾನು ಮಾಡಿರ್ತಕ್ಕಂಥ ಒಂದು ಕ್ರೂರ ಕೃತ್ಯಕ್ಕೆ ನೆನೆಸ್ಕೊಂಡು ತಾನೇ ಏನು ಮಾಡ್ತಾನೆ ಅಂತ ತುಂಬ ಪಶ್ಚಾತ್ತಾಪ ಪಡ್ತಾನೆ ಮಕ್ಕಳೇ. ಆದರೂ ಕೂಡ ಕೆಲವೊಬ್ರು ಇರ್ತಾರಲ್ಲ, ನೆಲಕ್ಕೆ ಬಿದ್ದರೂ ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ರೀತಿಯಲ್ಲಿ ಅವನು ತನ್ನ ತಪ್ಪನ್ನು ತಾನು ಮನಸ್ಸಿನಲ್ಲೇ ಇಟ್ಕೊಂಡು ಏನು ಮಾಡ್ತಾನಂದರೆ ಆ ಮುದುಕನಿಗೆ ಹೇಳ್ತಾನೆ, ಆಯಿತು ಏನೋ ಒಂದು ಅಚಾತುರ್ಯ ನಡೆದು ಹೋಗಿದೆ, ತಪ್ಪಾಯಿತು, ನೀನೇನು ಮಾಡು, ಇನ್ಮೇಲಿಂದ ಆ ಒಂದು ಜಾಫರನ ಹೆಸರನ್ನು ಹೇಳೋದು ನಿಲ್ಲಿಸು, ನಾನು ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನು ಕೊಡ್ತೀನಿ, ಆ ದುಡ್ಡನ್ನು ತೆಗೆದುಕೊಂಡು ನೀನು ಸುಖವಾಗಿ ಬಾಳು, ಈ ವಿಷಯದ ಬಗ್ಗೆ ಯಾರ ಮುಂದೇನು ಹೇಳಬೇಡ ಅಂತ ಆ ಸುಲೇಮಾನ್ ಆ ಮುದುಕನಿಗೆ ಹೇಳ್ತಾನೆ. ಆಗ ಮುದುಕ ಆಯ್ತು ದುಡ್ಡು ಕೊಡ್ತೀನಿ ಅಂತ ಒಂದಿಷ್ಟು ಹಣವನ್ನು ಅವ್ರ ಮುಂದೆ ತಂದಿಟ್ಟಾಗ ಅವನು ಎಷ್ಟಾದ್ರೂ ಪಾಪ ಬಡವ ಅಲ್ವಾ, ಅವನಿಗೆ ಮೊದಲೇ ಕಷ್ಟಗಳಿಂದ ನೊಂದು ಹೋಗಿರ್ತಾನ ಅವನು, ಹಾಗಾಗಿ ಆ ದುಡ್ಡನ್ನು ನೋಡಿದ ತಕ್ಷಣ ನನಗೆ ತುಂಬಾ ಸಂತೋಷ ಆಗುತ್ತೆ. ಸಂತೋಷ ಆದ್ಮೇಲೆ ಅವನು ಹೇಳ್ತಾನೆ ಅಂದ್ರೆ, ಮಹಾಪ್ರಭುಗಳೇ ಬಹಳ ಧನ್ಯವಾಯ್ತು, ನಿಮ್ಮಿಂದ ಬಹಳ ಒಳ್ಳೇದಾಯ್ತು ಅಂತ ಹೇಳಿ ಕೊನೆಗೆ ಏನ್ ಮಾಡ್ತಾನ ಅವನಂದ್ರೆ ಎರಡೂ ಕೈ ಮೇಲೆ ಮಾಡಿ
ತಂದೆ ಜಾಫರ್, ನೀನು ಎಂತಹ ಮಹಾನ್ ಪುರುಷಪ್ಪ, ನೀನು ಎಂತಹ ಮಹಾನ್ ಆತ್ಮ, ನೀನು ಮೇಲೆ ಸತ್ತು ಹೋದ್ರು ಕೂಡ ನಿನ್ನ ಹೆಸರಿನಲ್ಲಿ ನನಗೆ ಮಹಾಪ್ರಭುಗಳು ದುಡ್ಡನ್ನು ಕೊಟ್ಟಿದ್ದಾರೆ, ನನಗೆ ಬದುಕುವುದಕ್ಕೆ ದಾರಿಯನ್ನು ತೋರಿಸಿದ್ದಾರೆ. ನಿನ್ನ ಹೆಸರನ್ನ ನಾನಲ್ಲ ಇವತ್ತು ಜೀವನ ಅಗಲಕ್ಕೂ ಕೂಡ ಸುಖವಾಗಿ ಬಾಳ್ಬಹುದು ನಾನು ಅಂತ ಅವನು ಮತ್ತೆ ಜಾಫರ್ನ ಗುಣಗಾನವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಮಕ್ಕಳೇ. ಆವಾಗ ಆ ಮಹಾರಾಜ ಸುಲೇಮಾನ್ಗೆ ತುಂಬಾ ಅವಮಾನ ಆಗ್ಬಿಡುತ್ತೆ, ತುಂಬಾ ಪಶ್ಚಾತ್ತಾಪ ಆಗುತ್ತೆ. ಅವನೇನ್ ಮಾಡ್ತಾನೆ, ತನ್ನ ತಲೆಯನ್ನ ತಗಸಿ ಸುಮ್ಮನಾಗ್ಬಿಡ್ತಾನೆ, ಆ ಮುದುಕ ಮನೆಗೆ ಹೊರಡ್ತಾನೆ. ಮಕ್ಕಳೇ, ಇಲ್ಲಿ ಈ ಕಥೆಯಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಒಬ್ಬ ವ್ಯಕ್ತಿ ನಿಸ್ವಾರ್ಥದಿಂದ ನಿಷ್ಕಲ್ಮಶದಿಂದ ಒಂದು ಕೆಲಸವನ್ನ ಮಾಡಿದಾಗ ಅವನು ಬದುಕಿರ್ಲಿ ಅಥವಾ ಅವನು ಸತ್ತೋಗಿರ್ಲಿ, ಅವನು ಇರ್ಲಿ ಇಲ್ಲದೆ ಇರ್ಲಿ, ಅವನ ಕೆಲಸ ಮಾತ್ರ ಒಳ್ಳೆ ಕೆಲಸ, ಯಾವಾಗ್ಲೂ ಒಳ್ಳೆ ಪ್ರತಿಫಲನೇ ಕೊಡುತ್ತೆ ಮಕ್ಕಳೇ. ಯಾವತ್ತು ಕೆಟ್ಟ ಪ್ರತಿಫಲ ಕೊಡಲ್ಲ. ಅವನ ಜೀವ ಹೋಗಿರ್ಬೋದು, ಆದ್ರೂ ಕೂಡ ಅವನಿಂದ ಯಾರು ಒಳ್ಳೆ ಕೆಲಸವನ್ನ ಮಾಡ್ಕೊಂಡಿದ್ರು, ಅವನಿಂದ ಯಾರು ಒಳ್ಳೆ ಉಪಕಾರವನ್ನ ಮಾಡ್ಕೊಂಡಿದ್ರು, ಅವನು ತೀರ್ಕೊಂಡಿದ್ರು ಕೂಡ ಅವನನ್ನ ನೆನೆಸ್ತಾ ಇದ್ರು ಮಕ್ಕಳೇ. ಸೊ ಹಾಗಾಗಿ ಒಳ್ಳೆ ಕೆಲಸ ಯಾವಾಗ್ಲೂ ಕೂಡ ಅಮರವಾಗಿರುತ್ತೆ ಅನ್ನೋದು ಈ ಒಂದು ಕಥೆಯಿಂದ ನಮ್ಗೆ ಅರ್ಥ ಆಗುತ್ತೆ ಮಕ್ಕಳೇ. ಕಥೆ ಇಷ್ಟ ಆಯ್ತಲ್ಲ ನಿಮ್ಗೆಲ್ರಿಗೂ? ಕತೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಮಕ್ಕಳೇ. ಹಾಗೂ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲನೂ ಕೂಡ ಈ ಕತೆಗಳನ್ನ ಶೇರ್ ಮಾಡ್ತಿರಲ್ಲ ಮಕ್ಕಳೇ. ಮತ್ತೆ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಬಾಯ್.